ವೀಕ್ಷಕರೇ ನಮಸ್ಕಾರ. ಆಕೆ ಭಾರತೀಯ ಚಿತ್ರರಂಗದ ಮೊದಲ ಹೀರೋಯಿನ್, ಬಾಲಿವುಡ್ ಇತಿಹಾಸದಲ್ಲಿ ಎಂದಿಗೂ ವಿಶೇಷ ಸ್ಥಾನವನ್ನು ಹೊಂದಿರುವ ನಟಿ. ಕೇವಲ 10 ವರ್ಷಗಳ ಕಾಲ ಮಾತ್ರ ಇಂಡಸ್ಟ್ರಿಯಲ್ಲಿದ್ದರೂ ಭಾರತೀಯ ಚಿತ್ರರಂಗವೇ ಎಂದೂ ಮರೆಯದ ಕೊಡುಗೆಯನ್ನು ಕೊಟ್ಟಂತಹ ಅಪ್ರತಿಮ ಕಲಾವಿದೆ. 1930-40 ದಶಕದಲ್ಲಿ ತನ್ನ ಕಲಾ ಸೇವೆಯ ಮೂಲಕ ಇಡೀ ಭಾರತದ ಗಮನ ಸೆಳೆದವರು. ಅಷ್ಟೇ ಯಾಕೆ, ಅಂದಿನ ಕಾಲಕ್ಕೆ ಜಗತ್ತಿನ ಹಲವು ದೇಶಗಳಲ್ಲಿ ಸುದ್ದಿಯಾದ ನಟಿ, ಹಲವು ದೇಶಗಳನ್ನು ತನ್ನತ್ತ ಸೆಳೆದ ಚತುರೆ. ಖುದ್ದು ಮಾಜಿ ಪ್ರಧಾನಿ ನೆಹರು ಅವರೇ ಇವರ ಗ್ರೇಟ್ ಫ್ಯಾನ್ ಆಗಿದ್ದರು. ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆರೆಯ ಮೇಲೆ ಲಿಪ್ ಲಾಕ್ ಸೀನ್ನಲ್ಲಿ ಕಾಣಿಸಿಕೊಂಡಂಥ ಧೈರ್ಯವಂತೆ ತನ್ನ ಜೀವನದ ಕೊನೆಗಾರವನ್ನು ಬೆಂಗಳೂರಿನಲ್ಲಿ ಕಳೆದು ಇಲ್ಲಿಯೇ ಕಾಲಾವದ ಕಲಾ ಸೇವಕಿ. ಇಂತಹ ಅದ್ಭುತ ಕಲಾವಿದೆಯ ಹೆಸರು ದೇವಿಕಾ ರಾಣಿ. ಭಾರತೀಯ ಚಿತ್ರರಂಗದ ಪ್ರಥಮ ಮಹಿಳಾ ಮಂಡಳಿಗಳಲ್ಲಿ ಶಾಶ್ವತವಾದಂಥ ಸ್ಥಾನ ಪಡೆದ ದೇವಿಕಾ ರಾಣಿ ಹುಟ್ಟಿದ್ದು 1908 ಮಾರ್ಚ್ 30ರಲ್ಲಿ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಬಳಿಯ ವಾಲ್ಟೇರ್ನಲ್ಲಿ ಹುಟ್ಟಿದ ದೇವಿಗೆ ಸಿರಿತನವೇ ಸ್ವಾಗತ ಕೋರಿತ್ತು. ಯಾಕಂದರೆ ಆಗಿನ ಕಾಲದಲ್ಲಿಯೇ ಇವರ ತಂದೆ MN ಚೌಧರಿಯವರು ಮದ್ರಾಸ್ ರಾಜ್ಯದ ಪ್ರಪ್ರಥಮ ಸರ್ಜನ್ ಜನರಲ್ ಆಗಿ ಪ್ರಖ್ಯಾತಿ ಪಡೆದಿದ್ದರು. ತಾಯಿ ಲೀಲಾ ಹೌಸ್ ವೈಫ್ ಆಗಿದ್ದರು. ಇಂತಹ ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ದೇವಿಕಾ ರಾಣಿ ತಂದೆಯಂತೆಯೇ ಸಾಧನೆಯ ಮುಗುಟ ಮುಟ್ಟಿದಾಕೆ. ತಂದೆ ಪ್ರಥಮ ಸರ್ಜನ್ ಜನರಲ್ ಆದರೆ ಮಗಳು ಭಾರತೀಯ ಚಿತ್ರರಂಗದ ಮೊದಲ ನಾಯಕ ನಟಿ ಅನ್ನೋ ಪಟ್ಟವನ್ನು ಅಲಂಕರಿಸಿದಾಕೆ. 20ರ ದಶಕದಲ್ಲಿ ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಪೂರೈಸಿದ ದೇವಿಕಾ ರಾಣಿ ಲಂಡನ್ನಿನ ರಾಯಲ್ ಅಕಾಡೆಮಿ ಆಫ್ ಡ್ರಾಮಾಟಿಕ್ ಆರ್ಟ್ಸ್ ಮತ್ತು ರಾಯಲ್ ಅಕಾಡೆಮಿ ಆಫ್ ಮ್ಯೂಸಿಕ್ ಸಂಸ್ಥೆಗಳಲ್ಲಿ ಸ್ಕಾಲರ್ಶಿಪ್ಪನ್ನು ಪಡೆದು ರಂಗಭೂಮಿಯ ಶಿಕ್ಷಣ ಪಡಿತಾರೆ. ರಂಗಭೂಮಿಯ ಅಧ್ಯಯನದ ಜೊತೆಗೆ ಆರ್ಕಿಟೆಕ್ಚರ್, ಟೆಕ್ಸ್ಟೈಲ್ ಮತ್ತು ಡೆಕೋರ್ ಡಿಸೈನ್ ಮುಂತಾದ ಕ್ಷೇತ್ರಗಳಲ್ಲಿ ಪರಿಣಿತಿ ಸಾಧಿಸಿದ ಇವರು ಎಲಿಜಬೆತ್ ಆರ್ಡನ್ ಅವರ ಮಾರ್ಗದರ್ಶನ ಗಳಿಸಿದ ಶ್ರೇಷ್ಠರಲ್ಲೊಬ್ಬರಾಗ್ತಾರೆ. ಬ್ರಹ್ಮ ಸಮಾಜದ ಚಟುವಟಿಕೆಗಳಲ್ಲಿ ಅವರಿಗೆ ಪರಿಚಿತರಾದ ನಿರಂಜನ್ ಪಾಲ್ ಅವರು ಮುಂದೆ ಅವರ ಬಹುತೇಕ ಚಲನಚಿತ್ರಗಳ ಪಾತ್ರಗಳನ್ನು ಸೃಷ್ಟಿಸ್ತಾ ಬರ್ತಾರೆ. ಇಂತಹ ದೇವಿಕಾ ರಾಣಿಯವರು ರಾಷ್ಟ್ರಗೀತೆ ರಚನಾಕಾರ ರವೀಂದ್ರನಾಥ್ ಟಾಗೂರ್ ಅವರ ಸಂಬಂಧಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಹೆಗ್ಗಳಿಕೆ. ತಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ದೇವಿಕಾ ರಾಣಿಯವರು ಹಿಮಾಂಶು ರೈ ಅವರನ್ನು ವಿವಾಹ ಆಗ್ತಾರೆ. ಈ ಹಿಮಾಂಶು ರೈ ಕೂಡ ಸಾಮಾನ್ಯ ವ್ಯಕ್ತಿಯಲ್ಲ, ಇವರು ಕೂಡ ಸಿನಿಮಾ ಮೇಕರ್ ಆಗಿರ್ತಾರೆ. ಮದುವೆ ಆದ ಮೇಲೆ ದೇವಿಕಾ ರಾಣಿ ಮತ್ತು ಹಿಮಾಂಶು ರೈ ದಂಪತಿಗಳು ಒಟ್ಟಿಗೆ ಸಿನಿಮಾಗಳಿಗಾಗಿ ದುಡಿತಾರೆ. ಪತಿಯ ಸೈಲೆಂಟ್ ಸಿನಿಮಾಗಳಲ್ಲಿ ದೇವಿಕಾ ರಾಣಿ ಕಾಸ್ಟ್ಯೂಮ್ ಡಿಸೈನ್, ಆರ್ಟ್ ಡೈರೆಕ್ಷನ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಾರೆ. ಬಳಿಕ ಇಬ್ಬರು ಜರ್ಮನಿಗೆ ಹೋಗಿ ಸಿನಿಮಾ ಮೇಕಿಂಗ್ಗಾಗಿ ತರಬೇತಿ ಪಡೆದುಕೊಂಡು ಬರ್ತಾರೆ. ಜರ್ಮನ್ನಿಂದ ಬಂದ ಮೇಲೆ ಹಿಮಾಂಶು ರೈ 1933ರಲ್ಲಿ ಕರ್ಮ ಅನ್ನೋ ಸಿನಿಮಾ ಶುರು ಮಾಡ್ತಾರೆ. ಅದರಲ್ಲಿ ಅವರೇ ಹೀರೋ, ಹೆಂಡತಿ ದೇವಿಕಾ ರಾಣಿ ಹೀರೋಯಿನ್. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಈ ಸಿನಿಮಾ ತಯಾರಾಗುತ್ತೆ. ಇಂಗ್ಲೆಂಡ್ನಲ್ಲೂ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಇದೇ ಸಿನಿಮಾ ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸದೊಂದು ಸಾಧ್ಯತೆಯನ್ನು ಅನಾವರಣಗೊಳಿಸುತ್ತೆ. ಅದುವೇ ಹೀರೋ ಹೀರೋಯಿನ್ ಲಿಪ್ ಲಾಕ್ ಅದು ಕಿಸ್ಸಿಂಗ್ ಸೀನ್. ಆಗೆಲ್ಲ ಒಂದು ಸಿನಿಮಾವನ್ನು ಸಾಮಾಜಿಕ ಹೊಣೆಗಾರಿಕೆ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಗಮನವಿಟ್ಕೊಂಡು ತೆರೆಗೆ ತರ್ತಾ ಇತ್ತು. ಈಗಲೂ ಹಾಗೆಯೇ ಸಾಗಿದೆ ಬಿಡಿ, ಅದು ಬೇರೆ ವಿಷಯ. ಆದರೆ ಹಿಂದೆ ಸಿನಿಮಾಗಳಲ್ಲಿ ಕೆಲವೊಂದು ದೃಶ್ಯಗಳು ಎಂಟ್ರಿ ಕೊಟ್ಟಿರಲಿಲ್ಲ. ಸಿನಿಮಾಗಳಲ್ಲಿ ಸ್ತ್ರೀಯರು ಇಂತಹದ್ದೇ ಉಡುಗೆ ತೊಡಬೇಕು, ಹೀಗೆ ಕಾಣಬೇಕು, ಹೀಗೆ ನಡ್ಕೊಳ್ತಿರಬೇಕು ಅನ್ನೋ ಕಾನ್ಸೆಪ್ಟ್ಗಳಿತ್ತು. ಮೊದಲು ಸಿನಿಮಾಗಳಲ್ಲಿ ಟೂ ಪೀಸ್ ಸಂಸ್ಕೃತಿ ಬಂದಾಗಲೇ
ಜನ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು. ಎಂಥ ಕಾಲ ಬಂತಪ್ಪ ಅಂತ ಅಂದ್ಕೊಂಡಿದ್ರು ಆಗಿನ ಹಿರಿಯರು ಮತ್ತು ಸುಸಂಸ್ಕೃತರು. ಇಂಥ ಸೂಕ್ಷ್ಮಘಟ್ಟದ ಕಾಲದಲ್ಲಿ ತೆರೆಯ ಮೇಲೆ ಹೀರೋ ಹೀರೋಯಿನ್ ಲಿಪ್ ಲಾಕ್ ಮಾಡಿಬಿಟ್ರೆ ಗತಿಯೇನು? ಹಾಗೆ ನೋಡಿದರೆ ಕರ್ಮ ಸಿನಿಮಾ ಬರೋಕ್ಕೂ ಮುಂಚೆ ಅನೇಕ ಸಿನಿಮಾಗಳಲ್ಲೂ ಕಿಸ್ಸಿಂಗ್ ಸೀನ್ ಇರಲಿಲ್ಲ ಅಂತಲ್ಲ, ಆದರೆ ಅಲ್ಲಿಯವರಿಗೆ ತುಟಿಗಳ ಚುಮ್ಮನ ಇರಲಿಲ್ಲ ಅಷ್ಟೇ. ಹೇಗೋ ಗಂಡ ಹೆಂಡತಿಯ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಲಿಪ್ ಲಾಕ್ ನಡೆಯೋದು ಇವರಿಬ್ಬರ ಮಧ್ಯೆಯೇ ಆಗಿದ್ದರಿಂದ ಇಂತಹದೊಂದು ಸೀನ್ ಬರೋದಕ್ಕೆ ಸಾಧ್ಯ ಆಯಿತು ಅಂತಲೂ ಹೇಳ್ತಾರೆ. ಆದರೆ ಇದೊಂದು ಸೀನ್ ಭಾರತೀಯ ಸಿನಿಮಾರಂಗದ ಹುಬ್ಬೇರಿಸಿದ್ದು ಸುಳ್ಳಲ್ಲ. ಬೇಕಿದ್ರೆ ನೀವು ಈಗ ಫಸ್ಟ್ ಲಿಪ್ ಲಾಕ್ ಸೀನ್ ಇನ್ ಇಂಡಿಯನ್ ಫಿಲ್ಮ್ ಅಂತ ಸರ್ಚ್ ಮಾಡಿ ನೋಡಿ, ನಿಮಗೆ ಇದೇ ಸಿನಿಮಾದ ದೃಶ್ಯವೇ ಬಂದು ನಿಲ್ಲತ್ತೆ. ಇದಾದ ಮೇಲೆ ದೇವಿಕಾ ರಾಣಿಯವರು ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ. ಬಾಂಬೆ ಟಾಕೀಸ್ ಅನ್ನೋ ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಮಹತ್ತರ ಸಿನಿಮಾಗಳನ್ನು ನಿರ್ಮಿಸ್ತಾರೆ. ಈ ನಡುವೆ ಜೀವನ್ನಯ ಅನ್ನೋ ಸಿನಿಮಾದಲ್ಲಿ ನಟಿಸಿದ ದೇವಿಕಾ ರಾಣಿ ಮತ್ತೊಂದು ವಿಚಾರಕ್ಕೆ ಸುದ್ದಿಯಾಗ್ತಾರೆ. ಅದೇನೆಂದರೆ ಈ ಸಿನಿಮಾದಲ್ಲಿ ದೇವಿಕಾ ರಾಣಿಯೊಟ್ಟಿಗೆ ನಟಿಸಿದ ನಟ ನಜಮಲ್ ಹಸಂ ಅನ್ನೋರೊಂದಿಗೆ ದೇವಿಕಾಗೆ ಸಂಬಂಧ ಇತ್ತು ಅನ್ನೋ ಸುದ್ದಿ ಅದು. ಈ ವಿಚಾರ ಪತಿ ಹಿಮಾಂಶುಗೆ ತಿಳಿದು ಅವರು ಕೋಪಗೊಂಡು ಬಳಿಕ ನಜಮ್ಗೆ ಆ ಚಿತ್ರದಿಂದ ಕೋಕ್ ಕೊಟ್ಟು ಆ ಪಾತ್ರಕ್ಕೆ ಅಶೋಕ್ ಕುಮಾರ್ ಅವರನ್ನು ಕರೆತಂದರು ಅನ್ನತ್ತೆ ಇತಿಹಾಸ. ದೇವಿಕಾ ರಾಣಿ ಹಿಮಾಂಶು ರೈ ದಂಪತಿಗಳು ನಿರಂಜನ್ ಪೈ ಮತ್ತು ಫ್ರಾನ್ ಆಸ್ಟನ್ ಅವರ ಜೊತೆಗೂಡಿ ಬಾಂಬೆ ಟಾಕೀಸ್ ನಿರ್ಮಾಣ ಸಂಸ್ಥೆಯನ್ನು ತೆರೀತಾರೆ. ಈ ಸಂಸ್ಥೆ ಕೊಡುಗೆಗಳಲ್ಲಿ ಹಲವಾರು ಪ್ರಖ್ಯಾತ ಕಲಾವಿದರು ಪ್ರಖ್ಯಾತಿ ಪಡಿತಾರೆ. ಅದರಲ್ಲಿ ಅಶೋಕ್ ಕುಮಾರ್ ಮತ್ತು ಮಧುಬಾಲ ಕೂಡ ಪ್ರಮುಖರು ಅನ್ನೋದು ಮತ್ತೊಂದು ಘನತೆ. ಸಂಸ್ಥೆ ಜವಾನಿ ಕಿ ಹವಾ, ಜೀವನ್ನಯ, ಸಾವಿತ್ರಿ ಜೀವನ್, ಪ್ರಭಾತ್, ದುರ್ಗಾ, ವಚನ್, ನಿರ್ಮಲ, ಇಜ್ಜತ್ ಹೀಗೆ ಸಾಲು ಸಾಲು ಸಿನಿಮಾಗಳನ್ನು ಹಾಕ್ಕೊಡುತ್ತೆ. ಅಷ್ಟರಲ್ಲಿಯೇ ದೇವಿಕಾ ರಾಣಿಯವರ ಪತಿ ಹಿಮಾಂಶು 1940 ಸಾಲು ಆಗ್ತಾರೆ. ಆ ಮೂಲಕ ವೈಧವ್ಯ ಅನುಭವಿಸಿದ ದೇವಿಕಾ ಅವರು ನಂತರ ಬಾಂಬೆ ಟಾಕೀಸ್ ಚುಕ್ಕಾಣಿ ಹಿಡಿದು ಡ್ರ್ಯಾಗನ್ ಆಫ್ ದ ಬಾಂಬೆ ಟಾಕೀಸ್ ಅಂತ ಪ್ರಖ್ಯಾತಿ ಪಡಿತಾರೆ. ನಂತರ ಪುನರ್ಮಿಲನ್, ಕಂಗನ್ ಬಂಧನ್, ಕಿಸ್ಮತ್ ಹೀಗೆ ಮತ್ತಷ್ಟು ಉತ್ತಮ ಗುಣಮಟ್ಟದ ಪ್ರಖ್ಯಾತ ಚಿತ್ರಗಳನ್ನು ನಿರ್ಮಿಸ್ತಾರೆ. ನಮ್ಮ ಬದುಕಿನಲ್ಲಿ ಹಲವಾರು ಏಳುಬೀಳುಗಳನ್ನು ಕಂಡ ದೇವಿಕಾ ರಾಣಿ ಪತಿ ತೀರಿದ 5 ವರ್ಷಗಳ ಬಳಿಕ ರಷ್ಯಾದ ಚಿತ್ರಕಾರ ಸ್ಟೇವೆಟ್ ಸಲೋ ರೋರಿಚ್ ಅವರ ಸಂಗಾತಿಯಾಗ್ತಾರೆ. ಆಮೇಲೆ ಸಿನಿಮಾ ರಂಗವನ್ನು ತೊರೆದ ದೇವಿಕಾ ರಾಣಿಯವರು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರೋ ತಾತಗುಣಿ ಎಸ್ಟೇಟ್ನಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದಾರೆ. ಹೀಗೆ ಭಾರತೀಯ ಚಿತ್ರ ರಂಗಕ್ಕೆ ತನ್ನದೇ ಆದ ಕೊಡುಗೆ ನೀಡಿರುವ ದೇವಿಕಾ ರಾಣಿಯವರಿಗೆ 1958 ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 1969 ಸಂಸ್ಥಾಪನೆಯಾದ ದಾದಾ ಸಾಹೇಬ್ ಪ್ರಶಸ್ತಿ ಸ್ವೀಕರಿಸಿದ ಪ್ರಪ್ರಥಮರೆಂಬ ಕೀರ್ತಿಗೂ ದೇವಿಕಾ ರಾಣಿ ಭಾಜನರಾಗ್ತಾರೆ. ಅಲ್ಲದೆ 1989 ಇವರಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಗೌರವವು ಲಭಿಸುತ್ತೆ. ಇಂತಹ ಅಮೋಘ ಸಾಧನೆಗೈದ ದೇವಿಕಾ ರಾಣಿಯವರು ಬೆಂಗಳೂರಿನ ತಾತಗುಣಿ ಎಸ್ಟೇಟ್ನಲ್ಲಿಯೇ 1994 ನಿಧನರಾಗ್ತಾರೆ. ವೀಕ್ಷಕರೇ, ಇಷ್ಟೊತ್ತು ಭಾರತ ಕಂಡಂತಹ ಪ್ರಖ್ಯಾತ ನಟಿ ದೇವಿಕಾ ರಾಣಿಯವರ ಕುರಿತಾಗಿ, ಜೊತೆಗೆ ವಿಶೇಷವಾಗಿ ಭಾರತ ಚಿತ್ರರಂಗದಲ್ಲಿ ಸಂಭವಿಸಿದ ಒಂದು ಪ್ರಮುಖ ಸುದ್ದಿಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಇನ್ನೊಮ್ಮೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.